ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಫ್ರೆಂಡ್ಸ್, ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ತಮಗೆಲ್ಲರಿಗೂ ಕೂಡ TET ಹಾಗೂ CET ಹಾಗೂ ಇನ್ನಿತರೆ ಎಲ್ಲ ಶಿಕ್ಷಕ ನೇಮಕಾತಿಯ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ನಾವು ಪ್ರತಿದಿನ ವಿಡಿಯೋಗಳನ್ನು ತರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ವಿಡಿಯೋ ಕೂಡ ಅಷ್ಟೇ, ಸಮಾಜ ವಿಜ್ಞಾನ ಬೋಧನಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳೊಂದಿಗೆ ವಿವರಣೆ ಸಹಿತವಾಗಿ ಉತ್ತರವನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ಫ್ರೆಂಡ್ಸ್, ನೀವು ವಿಡಿಯೋದ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಯಾರೆಲ್ಲ ನೋಡ್ತಿರೋ ಅವರು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ. ಸೊ ಅವಾಗ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದೇ ರೀತಿಯಾಗಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ನೋಡಿ. ಈ ಸಮಾಜ ವಿಜ್ಞಾನ ಅಂದ ತಕ್ಷಣ ನಮಗೆ ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಒಂದೇ ಶಾಖೆ ಇಲ್ಲ, ಇದು ಹಲವು ಶಾಖೆಗಳಿಂದ ಕೂಡಿರ್ತಕ್ಕಂತಹ ಒಂದು ವಿಷಯ ಜ್ಞಾನವಾಗಿದೆ. ಸೊ ಹಾಗಾದರೆ ಸಮಾಜ ವಿಜ್ಞಾನದಲ್ಲಿ ಯಾವೆಲ್ಲ ಶಾಖೆಗಳು ಬರುತ್ತೆ, ಅಂದರೆ ಉಪಶಾಖೆಗಳು ಅಥವಾ ಉಪ ವಿಷಯಗಳು ಅಂತೇಳಿ ಹೇಳ್ತೇವೆ. ಸೊ ಇಲ್ಲಿ ನಾವು ಇತಿಹಾಸವನ್ನು ಕಾಣ್ತೇವೆ, ಸಂವಿಧಾನವನ್ನು ಕಾಣ್ತೇವೆ, ಅದೇ ರೀತಿಯಾಗಿ ಸಮಾಜಶಾಸ್ತ್ರವನ್ನು ಕಾಣ್ತೇವೆ, ನಂತರ ಭೂಗೋಳಶಾಸ್ತ್ರವನ್ನು ಕಾಣ್ತೇವೆ, ಹಾಗೆಯೇ ವ್ಯವಹಾರ ಅಧ್ಯಯನ ಶಾಸ್ತ್ರವನ್ನು ಕೂಡ ಕಾಣ್ತೇವೆ. ಸುಮಾರು 5 ಶಾಖೆಗಳನ್ನು ಒಳಗೊಂಡಂತಹ ಒಂದು ಬೃಹತ್ ವಿಷಯವೇ ಸಮಾಜ ವಿಜ್ಞಾನ. ಓಕೆ, ಹಾಗಾದರೆ ಸಮಾಜ ವಿಜ್ಞಾನ ಅಂದ ತಕ್ಷಣ ಎಲ್ಲ ವಿಷಯಗಳ ಅಡಕವಾಗಿರ್ತಕ್ಕಂಥ ಒಂದು ಗುಚ್ಛ, ಅವೆಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಎಸ್, ಹಾಗಿದ್ರೆ ಮೊದಲನೇ ಪ್ರಶ್ನೆ ಹೀಗೆ, ಭೂಗೋಳ ಬೋಧನೆಗೆ ಈ ಕೆಳಗಿನವುಗಳಲ್ಲಿ ಯಾವುದೊಂದು ಅತಿ ಅವಶ್ಯಕ? ಆಪ್ಷನ್ಸ್ಗಳು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ಭೂಗೋಳ ಒಂದು ಬೋಧನೆಯನ್ನು ಮಾಡಬೇಕು ಅಂತಂದರೆ ಕಲ್ಪನೆ ಮಾಡ್ಕೊಳ್ಬೇಕು ನಾವು. ಭೂಗೋಳ ಶಾಸ್ತ್ರ ಅಂತಲೇ ಮಣ್ಣು, ನೀರು, ಪ್ರಾಕೃತಿಕ ವಾಯುಗುಣ, ಸಸ್ಯವರ್ಗ, ಪ್ರಾಣಿವರ್ಗಗಳು, ಮರುಭೂಮಿಗಳು, ಹಾಗೆಯೇ ಸಾಗರಗಳು, ಸಮುದ್ರಗಳು, ಸರೋವರಗಳು, ಇವೆಲ್ಲವುಗಳ ಒಂದು ಅಧ್ಯಯನ. ಮುಖ್ಯವಾಗಿ ಸೂರ್ಯನ ಅಧ್ಯಯನ ಮಾಡ್ತೇವೆ, ಸೌರವ್ಯೂಹದ ಬಗ್ಗೆ ಅಧ್ಯಯನ ಮಾಡ್ತೇವೆ, ಜೀವಿಗೋಳ, ಶಿಲಾಗೋಳ, ವಾಯುಗೋಳ, ಹೀಗೆ 10 ಹಲವಾರು ಭೌಗೋಳಿಕ ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ ಈ ಭೂಗೋಳಶಾಸ್ತ್ರದಲ್ಲಿ. ಹಾಗಾದರೆ ಈ ಒಂದು ಬೋಧನೆ ಮಾಡಬೇಕು ಅಂದರೆ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸೂಕ್ತವಾದಂತಹ ಉತ್ತರ ಅಂದರೆ ಭೂಪಟ. ಸೊ ಭೂಪಟ ಸಹಾಯದಿಂದ ನಾವು ಪ್ರತಿಯೊಂದು ವಿಚಾರವನ್ನು ಮಕ್ಕಳಿಗೆ ಸಾಕ್ಷ್ಯವಾಗಿ ತೋರಿಸ್ಬೋದು. ಪಠ್ಯಪುಸ್ತಕದಿಂದಲೂ ಸಾಧ್ಯ, ಆದರೆ ಅಷ್ಟು ನೈಜ ಒಂದು ಪ್ರಾಕೃತಿಕತೆಯನ್ನು ಅಲ್ಲಿ ಮೂಡಿಸೋಲ್ಲ. ಅದೇ ರೀತಿಯಾಗಿ ಬಾನುಲಿ ಅಂದರೆ ರೇಡಿಯೋ. ಸೊ ರೇಡಿಯೋ ಮುಖಾಂತರ ನಾವು ಇದನ್ನು ಕೂಡ ಸಾಕ್ಷ್ಯ ದೃಶ್ಯವಾಗಿ ತೋರಿಸೋದಕ್ಕೆ ಸಾಧ್ಯ ಆಗಲ್ಲ. ಕಪ್ಪು ಹಲಗೆಯನ್ನು ಬಳಸ್ತೇವೆ ಕೆಲವೊಂದು ಪ್ರಾಕೃತಿಕ ಲಕ್ಷಣಗಳನ್ನು ಹೇಳುವಾಗ, ಕೆಲವೊಂದು ವಿವರಣೆಯನ್ನು ಕೊಡುವಾಗ ನಾವು ಬಳಸ್ತೇವೆ. ಸೊ ಹಾಗಿದ್ರೆ ಎರಡನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ನೋಡಿ. ಈಗ ತಾನೇ ಹೇಳಿದೆ ನಾನು, ಇದು ಸಮಾಜ ವಿಜ್ಞಾನದ ಒಂದು ಶಾಖೆ ಅಂದರೆ ಸಂವಿಧಾನ. ಸೊ ಆ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇಲ್ಲಿ. ರಾಜ್ಯ ಸರ್ಕಾರ ಎಂಬ ಪಾಠವನ್ನು ಬೋಧಿಸಲು ನೀವು ಈ ಕೆಳಗೆ ನಮೂದಿಸಿರ್ತಕ್ಕಂತಹ ಯಾವ ಬೋಧನಾ ಸಲಕರಣೆಯನ್ನು ಉಪಯೋಗಿಸುವಿರಿ? ಈಗ ನಾನು ರಾಜ್ಯ ಸರ್ಕಾರ ಪಾಠ ಮಾಡ್ತಾ ಇದ್ದೀನಪ್ಪ. ಸೊ ರಾಜ್ಯ ಸರ್ಕಾರ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರಬೇಕು ರಾಜ್ಯ ಸರ್ಕಾರದಲ್ಲಿ ಏನೇನು ಬರುತ್ತೆ, ರಾಜ್ಯಪಾಲರು ಬರ್ತಾರೆ, ನಂತರ ಮುಖ್ಯಮಂತ್ರಿಗಳು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಮಂತ್ರಿಮಂಡಲ ಇರುತ್ತೆ ಅಲ್ವಾ, ಹೀಗೇನೆ ಕೆಳಗಡೆ ಹೋಗ್ತಾ ಹೋಗ್ತಾ ಎಲ್ಲ ಅಧಿಕಾರಿಗಳು ಬರ್ತಾರೆ. ಸೊ ಹೀಗೆ ನಾವು ಅಧ್ಯಯನವನ್ನು ಒಂದು ಫ್ಲೋ ಚಾರ್ಟ್ ಮುಖಾಂತರ ಮಕ್ಕಳಿಗೆ ತೋರಿಸ್ಕೊಡ್ತೇವೆ. ಸೊ ಯಾವುದಾದ ನಂತರ ಯಾವುದು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದನ್ನು ನಾವು ಬೋಧನೆ ಮಾಡಬೇಕು ಅಂದರೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಬೋಧನಾ ಸಲಕರಣೆ ಹರಿವು ಪಟ ಅಥವಾ ಫ್ಲೋ ಚಾರ್ಟ್. ಭೂಪಟಗಳ ಮುಖಾಂತರ ಮಾಡ್ಬೋದು, ಅಂದರೆ ಅಷ್ಟೇ ಎಫೆಕ್ಟಿವ್ ಟೀಚಿಂಗ್ ಆಗಲ್ಲ. ಸೊ ಕಾಲಾನುಕ್ರಮ ಪಟವನ್ನು ನಾವು ಇತಿಹಾಸದಲ್ಲಿ ಈ ಒಂದು ಇಸವಿಗಳನ್ನು ಕಾಲಾನುಕ್ರಮ ಜೋಡಣೆಯಲ್ಲಿ ತೋರಿಸೋದಕ್ಕೆ ಬಳಸ್ತೇವೆ. ಹಾಗೆಯೇ ವಂಶಾವಳಿ ಪಟವನ್ನು ಕೂಡ ಇತಿಹಾಸ ಬೋಧನಾ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ತೇವೆ. ಸೊ ಹಾಗಿದ್ರೆ ಮೂರನೇ ಪ್ರಶ್ನೆಯನ್ನು ನೋಡ್ತಕ್ಕಂಥ ಸಮಯ ಫ್ರೆಂಡ್ಸ್, ಆರ್ ಯು ರೆಡಿ? ಎಸ್, ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ವರ್ತಮಾನದಿಂದ ಗತಕಾಲಕ್ಕೆ ಇತಿಹಾಸದ ವಿಷಯವನ್ನು ವ್ಯವಸ್ಥೆಗೊಳಿಸುವ ರೀತಿ ಕಂಡುಬರುವುದು. ಇಲ್ಲಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವರ್ತಮಾನ ಅಂತಂದರೆ ಅಟ್ ಪ್ರೆಸೆಂಟ್, ಈಗಿನ ವಿಚಾರಗಳನ್ನು. ಗತಕಾಲ ಅಂತಂದರೆ ಘಟನೆ ನಡೆದು ಹೋದಂತಹ ಕಾಲಕ್ಕೆ, ಆ ಒಂದು ಕಾಲಕ್ಕೆ
ವಿಷಯವನ್ನ ವ್ಯವಸ್ಥೆಗೊಳಿಸ್ತಕ್ಕಂತಹ ರೀತಿಯಲ್ಲಿ ಕಂಡುಬರುತ್ತೆ, ಯಾವ ಯೋಜನೆಯಲ್ಲಿ ಕಂಡುಬರುತ್ತೆ? ಸೊ ರೈಟ್ ಆನ್ಸರ್ ಯಾವುದು ಅಂದರೆ ಪ್ರತಿಗಾಮಿ ಯೋಜನೆ ಅಂತೇಳಿ ಹೇಳ್ಬೋದು. ಇದು ನೆನ್ಪಿಟ್ಕೊಳ್ಳಿ, ಸಾಕಷ್ಟು ಸಲ ರೀಸೆಂಟಾಗಿ TET 2018 ಆ ಒಂದು ಟೈಮ್ನಲ್ಲಿ ಈ ಪ್ರಶ್ನೆ ಬಂದಿತ್ತು. ಓಕೆ, ಹಾಗೆಯೇ ಮೊದಲನೇ ಆಪ್ಷನ್ ನೋಡಿ, ಜೀವನ ವೃತ್ತಾಂತ ಯೋಜನೆಯಲ್ಲಿ ಅಂತ. ಸೊ ಜೀವನ ವೃತ್ತಾಂತ ಯೋಜನೆ ಅಂತಂದರೆ ಈ ಇತಿಹಾಸದಲ್ಲಿ ನಾವು ಸಾಕಷ್ಟು ವ್ಯಕ್ತಿಗಳ ಒಂದು ಪರಿಚಯವನ್ನು ಮಾಡ್ಕೊಳ್ತೀವಿ. ಸಾಕಷ್ಟು ವೀರ ಯೋಧರಾಗಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಅವರ ಜೀವನ ವೃತ್ತಾಂತವನ್ನು ತಿಳ್ಕೊಳ್ತಕ್ಕಂಥದ್ದು ಆ ಯೋಜನೆ. ಆದರೆ ಕಾಲಾನುಕ್ರಮ ಯೋಜನೆ ನಾನು ಈಗಾಗಲೇ ಹೇಳಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಪ್ರತಿಗಾಮಿ ಯೋಜನೆ. ಹಾಗಿದ್ರೆ ನಾಲ್ಕನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಫ್ರೆಂಡ್ಸ್. ನೋಡಿ, ನಾಲ್ಕನೇ ಪ್ರಶ್ನೆ ಹೀಗಿದೆ. ಇತಿಹಾಸವನ್ನ ಶಾಲೆಗೆ ಇತರ ವಿಷಯಗಳೊಂದಿಗೆ ಸಹಸಂಬಂಧಗೊಳಿಸಿದರೆ ಅದು ಏನಾಗುತ್ತೆ? ನೋಡಿ, ಆಪ್ಷನ್ಸ್ಗಳು ಈ ರೀತಿಯಾಗಿ ಬಂದಿದ್ದಾವೆ. ಸೊ ಸ್ವಲ್ಪ ಥಿಂಕ್ ಮಾಡಿ. ಸಹಸಂಬಂಧ ಅಂದರೆ ಏನಿಲ್ಲಿ? ಒಂದು ವಿಷಯವನ್ನ ಇನ್ನೊಂದು ವಿಷಯದ ಜೊತೆಗೆ ಹೋಲಿಸಿ ಬೋಧನೆ ಮಾಡ್ತಕ್ಕಂಥದ್ದನ್ನ ಸಹಸಂಬಂಧ ಅಂತ ಹೇಳ್ತೀವಿ. ಹೇಗೆ? ಈಗ ನೋಡಿ, ಇತಿಹಾಸಕ್ಕೂ ಮತ್ತು ಸಾಹಿತ್ಯಕ್ಕೂ ಸಹಸಂಬಂಧ ಇದ್ದೇ ಇದೆ ಅಲ್ವಾ? ನೋಡಿ, ಇತಿಹಾಸ ಓದ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹಲವು ಪುಸ್ತಕಗಳು ಬರ್ತವೆ, ಕವಿಗಳು ಬರ್ತಾರೆ, ಆಮೇಲೆ ಅವ್ರು ರಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನು ನಾವು ಕಾಣ್ತೇವೆ. ಇವೆಲ್ಲ ಸಾಹಿತ್ಯ ಅಲ್ವಾ? ಹಾಗೇನೆ ಇತಿಹಾಸ ಮತ್ತೆ ಅರ್ಥಶಾಸ್ತ್ರಕ್ಕೆ ಸಂಬಂಧ ಇದೆ, ಇತಿಹಾಸ ಹಾಗೆ ಸಂವಿಧಾನಕ್ಕೆ ಸಂಬಂಧ ಇದೆ, ಹಾಗೇನೆ ಇತಿಹಾಸ ಹಾಗೆ ಗಣಿತಕ್ಕೆ ಸಂಬಂಧ ಇದೆ. ಹೇಗೆ ಅಂತಂದ್ರೆ, ಅಂಕಿ ಅಂಶಗಳನ್ನೆಲ್ಲ ನಾವು ಇತಿಹಾಸದಲ್ಲಿ ಓದ್ತೇವೆ, ಅಂಕಿ ಅಂಶಗಳು ಬರ್ತಕ್ಕಂಥದ್ದು ಗಣಿತದಲ್ಲಿ. ಹಾಗಾಗಿ ಪ್ರತಿಯೊಂದು ವಿಷಯವು ಕೂಡ ಇನ್ನೊಂದು ವಿಷಯದೊಂದಿಗೆ ಸಹಸಂಬಂಧವನ್ನ ಇಟ್ಕೊಂಡಿರುತ್ತೆ. ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ, ಆಪ್ಷನ್ ಸೆಕೆಂಡ್ ಇದೆ ನೋಡಿ, ಅಧ್ಯಯನವನ್ನ ಸುಲಭ ಮತ್ತು ಆಸಕ್ತಿಯುತವನ್ನಾಗಿ ಮಾಡುತ್ತೆ. ಎಕ್ಸಾಕ್ಟ್ಲಿ ಇದು ರೈಟ್ ಆನ್ಸರ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು, ಐದನೇ ಪ್ರಶ್ನೆ. ಸೊ ಐದನೇ ಪ್ರಶ್ನೆ ಸಹಸಂಬಂಧಕ್ಕೆ ಸಂಬಂಧಪಟ್ಟಿದ್ದು ನೋಡಿ, ಸಹಸಂಬಂಧದಲ್ಲಿ ಯಾವ ಎರಡು ವಿಷಯಗಳನ್ನ ಅವಳಿಗಳು ಅಂತೇಳಿ ಕರಿತೇವೆ? ಆಪ್ಷನ್ಸ್ಗಳು ನೋಡ್ಬೋದು, ಇವೆಲ್ಲವೂ ಕೂಡ ವಿಷಯಗಳು, ಒಂದಕ್ಕೊಂದು ಸಹಸಂಬಂಧವನ್ನ ಒಳಗೊಂಡಿದ್ದಾವೆ, ಒಂದಕ್ಕೊಂದು ಲಿಂಕ್ ಇದಾವೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ಸರಿಯಾದಂತ ಉತ್ತರ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಂತೇಳಿ ಹೇಳ್ಬೋದು. ಇವೆರಡೂ ಕೂಡ ಅವಳಿ ವಿಷಯಗಳು ಆಗಿದ್ದಾವೆ. ನಾವು ಒಂದು ಉದಾಹರಣೆಯನ್ನು ತಿಳ್ಕೊಳ್ಬೋದು. ಹೇಗೆ ಅಂತಂದರೆ, ಈಗ ಸಿಂಧೂ ನಾಗರಿಕತೆಯನ್ನು ನಾವು ನೋಡ್ತೇವೆ ಇತಿಹಾಸದಲ್ಲಿ. ಸೊ ಈ ನಾಗರಿಕತೆ ಹುಟ್ಟಿ ಬೆಳೆದು ಬಂದಿದ್ದೆಲ್ಲ ಸಿಂಧೂ ನದಿಯ ದಡದ ಮೇಲೆ. ಯಾಕೆಂತಂದರೆ ಅಲ್ಲಿನ ಒಂದು ಮೆಕ್ಕಲು ಮಣ್ಣಿತ್ತು, ಹಾಗೆಯೇ ಅಲ್ಲಿ ಕೃಷಿ ಯೋಗ್ಯವಾದಂತಹ ಭೂಮಿ ಇತ್ತು. ಇದೆಲ್ಲ ಸಂಬಂಧಪಟ್ಟಿದ್ದು ಭೂಗೋಳಶಾಸ್ತ್ರಕ್ಕೆ. ಹಾಗಾಗಿ ಅಲ್ಲಿ ಆ ಜನರು ನೆಲೆಸಿ ಕೃಷಿಯನ್ನ ಅವಲಂಬಿಸಿ ಅವರು ಒಂದು ನಾಗರಿಕತೆಯನ್ನೇ ಸೃಷ್ಟಿ ಮಾಡುದು. ಹಾಗಿದ್ರೆ ಫ್ರೆಂಡ್ಸ್, ಇವಾಗ ನಾವು ಆರನೇ ಪ್ರಶ್ನೆಯನ್ನು ನೋಡ್ತಕ್ಕಂಥ ಸಮಯ. ಆರನೇ ಪ್ರಶ್ನೆ ಹೀಗಿದೆ, ಯಾವ ಬೋಧನಾ ಸೂತ್ರದ ಮೇಲೆ ಸ್ಥಳೀಯ ಇತಿಹಾಸವು ಆಧಾರವಾಗಿದೆ? ಹಾಗಾದ್ರೆ ನೋಡೋಣ. ಸರಳತೆಯಿಂದ ಸಂಕೀರ್ಣತೆಯೆಡೆಗೆ, ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ, ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ, ಸುಲಭದಿಂದ ಕಷ್ಟದ ಕಡೆಗೆ. ನೋಡಿ, ಯಾವ ಈಗ ಸ್ಥಳೀಯ ಇತಿಹಾಸ ಅಂತಂದರೆ ತಮಗೆಲ್ಲ ಗೊತ್ತಿರ್ಬೋದು. ಹೇಗೆ ಅಂತಂದರೆ, ನಮ್ಮ ಸುತ್ತಮುತ್ತಲು ಅಂದರೆ ನಮ್ಮ ಕಂಡಂತಹ ಇತಿಹಾಸವೇ ಸ್ಥಳೀಯ ಇತಿಹಾಸ. ನಮ್ಮ ಸುತ್ತಮುತ್ತಲಾಗಿರ್ತಕ್ಕಂಥ ಇತಿಹಾಸವೇ ಸ್ಥಳೀಯ ಇತಿಹಾಸ ಅಂತ ಹೇಳ್ತೀವಿ. ಅಂದರೆ ಇದು ಸ್ಥಳೀಯ ಇತಿಹಾಸ ಅಂದರೆ ನಮಗೆ ಗೊತ್ತಿರುತ್ತೆ, ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಹೋಗ್ತಕ್ಕಂಥದ್ದೇ ಸ್ಥಳೀಯ ಇತಿಹಾಸ. ಓಕೆ, ಇತಿಹಾಸವನ್ನ ಆಸಕ್ತಿಯುತವನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕನು ಹೊಂದಿರಲೇಬೇಕಾದದ್ದು. ನೋಡಿ, ನಾವು ಇತಿಹಾಸವನ್ನ ಬೋಧನೆ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಹಲವು ಕೌಶಲ್ಯಗಳು ಇರಬೇಕಾಗುತ್ತೆ. ಅದರಲ್ಲಿ ಹೊಂದಿರಲೇಬೇಕಾದಂತಹ ಒಂದು ವಿಷಯ ಯಾವುದಪ್ಪ ಇಲ್ಲಿ? ನೋಡಿ, ಇಲ್ಲಿ ಇತಿಹಾಸ ಶಿಕ್ಷಕನಿಗೆ ವೈಜ್ಞಾನಿಕ ಮನೋಭಾವನೆ ಇರಬೇಕು. ಸೊ ಇಲ್ಲದೆ ಇದ್ರೂ ಕೂಡ ಆತ ಟೀಚ್ ಮಾಡಬಲ್ಲ. ಅದೇ ರೀತಿಯಾಗಿ ಈ ಪ್ರಾಯೋಗಿಕ ಮನೋಧೋರಣೆ ಅಂತೇಳಿ ಹೇಳ್ತೀವಲ್ಲ, ಇತಿಹಾಸವು ಕೂಡ ನಾವು ಹಲವು ಸಂಶೋಧನೆಗಳ ಮುಖಾಂತರ, ಹಲವು ಉತ್ಖನನಗಳ ಮುಖಾಂತರ ನಮಗೆ ಆಧಾರಗಳು ದೊರೆತಿದ್ದಾವೆ. ಸೊ ಅದರನ್ವಯ ಇದು ಪ್ರಾಯೋಗಿಕ ಮನೋಧೋರಣೆಯೂ ಕೂಡ ಆತನಿಗಿರಬೇಕು. ಹಾಗೆ ಆಧುನಿಕ ನೋಟದ ಕಡೆಗೂ ಆತ ಇರಬೇಕು. ಮುಖ್ಯವಾಗಿ ಇತಿಹಾಸ ಪಾಠ ಮಾಡ್ತಾ ಇರ್ತಕ್ಕಂತಹ ಶಿಕ್ಷಕನಿಗೆ ಕಲ್ಪನೆಯ ಶಕ್ತಿ ಬಹಳನೇ ಮುಖ್ಯ. ಅಂದರೆ ಆ ಒಂದು ಇದು ರಾಜನ ಬಗ್ಗೆ, ಅಶೋಕನ ಬಗ್ಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಅಶೋಕ ಮಹಾರಾಜನ ಭಾವಚಿತ್ರವನ್ನ ಆತ ಕಲ್ಪನೆ ಮಾಡ್ತಾ ಇರಬೇಕು.
ಕಳಿಂಗ ಯುದ್ಧ ಎಷ್ಟು ಘೋರವಾಗಿ ನಡೆಯಿತು. ಸೊ ಆ ಎಲ್ಲ ಕಲ್ಪನೆಯ ಚಿತ್ರಗಳು ಆತನ ಮೆದುಳಿನಲ್ಲಿ ಹಣಕಾಗ್ತಾ ಇರಬೇಕು. ಸೊ ಮುಖ್ಯವಾಗಿ ಇರಬೇಕಾಗಿಂತಹ ವಿಚಾರ ಯಾವುದಪ್ಪ ಅಂದರೆ ಕಲ್ಪನೆಯ ಶಕ್ತಿ. ಎಸ್, ಹಾಗಿದ್ರೆ ನಾವು ಈಗ 8ನೇ ಪ್ರಶ್ನೆ ಕಡೆಗೆ ಹೋಗೋಣ. 8ನೇ ಪ್ರಶ್ನೆ ಹೀಗಿದೆ, ಈಗ ವಿವರಿಸುವವರು ಎಂಬ ನಿರ್ದಿಷ್ಟವು ಕಂಡುಬರುವಂತಹ ಬೋಧನಾ ಉದ್ದೇಶ. ನೋಡಿ, ನಾವು ಪಾಠ ಮಾಡ್ತಾ ಇದ್ದೀವಿ ಅಂತಂದ್ರೆ ಹಲವು ಉದ್ದೇಶಗಳ ಮುಖಾಂತರ ನಾವು ಪಾಠ ಮಾಡಬೇಕಾಗುತ್ತೆ. ಉದ್ದೇಶವಿಲ್ಲದಂಗೆ ನಾವು ಗುರಿಯನ್ನ ಸಾಧಿಸಕ್ಕಾಗಲ್ಲ. ಸೊ ಈ ಬೋಧನಾ ಉದ್ದೇಶಗಳು ಅಂದ್ರೆ ತಮ್ಗೆಲ್ಲ ಗೊತ್ತು, ಕೌಶಲ್ಯ, ಜ್ಞಾನ, ಹಾಗೇನೆ ವಿಮರ್ಶೆ, ಹಾಗೇನೆ ಅನ್ವಯ, ಅರ್ಥೈಸುವಿಕೆ, ಇವೆಲ್ಲವೂ ಏನಾಗ್ತವೆ ಅಂದ್ರೆ ಬೋಧನಾ ಉದ್ದೇಶಗಳ ಒಂದು ಪ್ರಕ್ರಿಯೆಗಳು. ಹಾಗಾದ್ರೆ ಈ ವಿವರಿಸುವವರು ಅಂತಕ್ಕಂತ ಒಂದು ಪದ ಬರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಅರ್ಥೈಸುವಿಕೆಯಲ್ಲಿ. ಅಂದ್ರೆ ವಿವರಣೆ ಕೊಡೋದು ಯಾವುದೇ ಒಂದು ಕಾನ್ಸೆಪ್ಟ್ ಬಗ್ಗೆ, ಯಾವುದೇ ಒಂದು ಪರಿಕಲ್ಪನೆ ಬಗ್ಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಕ್ಕಂಥದ್ದು, ಅರ್ಥೈಸ್ತಕ್ಕಂಥದ್ದು. ಓಕೆ, ಹಾಗೇನೆ ನಾವು ನೆಕ್ಸ್ಟ್ ಕೌಶಲ್ಯ ಅಂತ ಬಂದ್ವಿ ಅಂದ್ರೆ ಈ ಕೌಶಲ್ಯದಲ್ಲಿ ಭೂಪಟಗಳ ಬಗ್ಗೆ, ಹಾಗೇನೆ ನಕ್ಷತ್ರಗಳ ಚಿತ್ರಗಳ ಬಗ್ಗೆ, ಒಟ್ಟಾರೆಯಾಗಿ ಕಲ್ಪನಾ ಲೋಕದ ಬಗ್ಗೆ ತಿಳ್ಕೊಳ್ಳೋದೆ ಈ ಕೌಶಲ್ಯ. ಸೊ ಜ್ಞಾನ ಅಂದ್ರೆ ಥಟ್ ಅಂತ ಹೇಳಿ ಉತ್ತರ ಹೇಳೋದು, ಅಂದ್ರೆ ನಮ್ಮ ಸ್ಮರಣೆಯಲ್ಲಿರ್ತಕ್ಕಂಥ ವಿಚಾರಣೆಗಳನ್ನ, ಅವು ಯಾವುದೇ ಒಂದು ಪ್ರಶ್ನೆ, ಅಶೋಕನ ತಂದೆ ಹೆಸರೇನು, ಬಿಂದುಸಾರ, ಇಷ್ಟು ಬೇಗ ಹೇಳ್ತೀವಿ, ಇದು ಜ್ಞಾನಕ್ಕೆ ಸಂಬಂಧಪಟ್ಟಿತ್ತು. ವಿಮರ್ಶಾತ್ಮಕ ಚಿಂತನೆ ಅಂತಂದ್ರೆ ಈಗ ನಾವು ಮೌರ್ಯ ಸಾಮ್ರಾಜ್ಯ ಹಾಗೇನೆ ಗುಪ್ತರ ಸಾಮ್ರಾಜ್ಯ ಇವೆರಡೂ ಸಾಮ್ರಾಜ್ಯವನ್ನು ತೆಗೆದುಕೊಂಡಾಗ ಸೊ ಅವರ ಆಡಳಿತ ಪದ್ಧತಿ ಹೇಗಿತ್ತು, ಇದನ್ನ ವಿಮರ್ಶಾತ್ಮಕವಾಗಿ ನಾವು ಚಿಂತನೆ ಮಾಡಿ ಹೇಳಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಇದನ್ನ ಹೇಳ್ಬೋದು ಸರಿಯಾದಂಥ ಉತ್ತರ ಇಲ್ಲಿ ಅರ್ಥೈಸುವಿಕೆ. ಓಕೆ, 9ನೇ ಪ್ರಶ್ನೆಗೆ ಮೂವ್ ಆಗೋಣ. ಈಗ ಒಂದು ಪಾಠದ ಪೀಠಿಕೆಯಲ್ಲಿ ಒಳಗೊಂಡಿರುವ ಮನೋವೈಜ್ಞಾನಿಕ ನಿಯಮ ಯಾವುದು? ಸೊ ಮನೋವೈಜ್ಞಾನಿಕ ನಿಯಮ ಅಂತ ಕೇಳ್ತಿದ್ದಾರೆ, ಸೈಕಾಲಜಿ ಕಡೆ ಬರಬೇಕು. ಮೊದಲ ನಿಯಮ ನೋಡಿದಾಗ ಪರಿಣಾಮದ ನಿಯಮ, ಸೊ ಸಿದ್ಧತೆಯ ನಿಯಮ, ಅಭ್ಯಾಸದ ನಿಯಮ, ಹಾಗೇನೆ ಸಂಬಂಧಿಕರ ನಿಯಮ. ಸೊ ಈ ನಿಯಮಗಳನ್ನೆಲ್ಲ ಕೇಳಿದಾಗ ನಿಮಗೆ ನೆನಪಿಗೆ ಬರಬೇಕು ಇದು ಯಾರು ಮಂಡನೆ ಮಾಡಿರ್ತಕ್ಕಂಥದ್ದು ಅಂದರೆ ಥಾಂಡೈಕ್ರವರ ಒಂದು ಪ್ರಯತ್ನ ಪ್ರಮಾದ ಒಂದು ಕಲಿಕಾ ಸಿದ್ಧಾಂತವನ್ನು ನೀವು ಕೇಳಿರಬೇಕು. ಸೊ ಅದರ ಶೈಕ್ಷಣಿಕ ನಿಹಿತಾರ್ಥಗಳೇ ಈ ಮೂರು ನಿಯಮಗಳು, ಸಿದ್ಧತೆಯ ನಿಯಮ, ಅಭ್ಯಾಸದ ನಿಯಮ, ಪರಿಣಾಮ ನಿಯಮ. ಸೊ ಒಂದು ಪಾಠದ ಪೀಠಿಕೆಯಲ್ಲಿ ಒಳಗೊಂಡಿರ್ತಕ್ಕಂಥ ಮನೋವೈಜ್ಞಾನಿಕ ನಿಯಮ ಯಾವುದು ಅಂದರೆ ಸಿದ್ಧತೆಯ ನಿಯಮ. ಯಾಕೆಂದರೆ ಸೊ ಒಂದು ಪಾಠವನ್ನು ಪೀಠಿಕೆ ಮುಖಾಂತರ ನಾವು ತಗೊಂಡೋಗ್ಬೇಕು ಅಂದರೆ ಅದಕ್ಕೆ ಸಿದ್ಧತೆ ಬಹಳ ಮುಖ್ಯವಾಗುತ್ತೆ. ಸೊ ಹಾಗಾಗಿ ರೈಟ್ ಆನ್ಸರ್ ಸಿದ್ಧತೆ ನಿಯಮ. ನೆಕ್ಸ್ಟು ಅಭ್ಯಾಸದ ನಿಯಮ ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಮಗುವನ್ನು ಹೋಲಿಸ್ಕೊಂಡಾಗ ಮಗು ಕಲಿಕೆಗೆ ಅಥವಾ ಕಲಿಯುವಿಕೆಗೆ ಸಿದ್ಧವಾಗಿರಬೇಕು, ಅನಂತರ ಅದು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಬೇಕು, ಅನಂತರ ಅಭ್ಯಾಸ ಆದ ನಂತರ ಅಭ್ಯಾಸದ ಒಂದು ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದೇ ಪರಿಣಾಮದ ನಿಯಮ. ಓಕೆ, ಕ್ಲಿಯರ್. ನೆಕ್ಸ್ಟ್ ನಾವು ಮೂವ್ ಆಗೋಣ ಈಗ 10ನೇ ಪ್ರಶ್ನೆಗೆ. 10ನೇ ಪ್ರಶ್ನೆ ನೋಡಿ, ಶಿಕ್ಷಕರ ವೃತ್ತಿಪರ ಕೌಶಲ್ಯ ಮತ್ತು ದಕ್ಷತೆ ವೃದ್ಧಿಸಲು ಸಹಾಯ ಮಾಡುವುದು ಯಾವುದು? ಆಪ್ಷನ್ಸ್ಗಳು ನಿಮ್ಮ ಸ್ಕ್ರೀನ್ ಮೇಲಿದ್ದಾವೆ. ಸೊ ರೈಟ್ ಆನ್ಸರ್ ಯಾವುದು ಇಲ್ಲಿ ಹಾಗಾದರೆ? ಬೋಧನ ವಿನ್ಯಾಸ. ನೋಡಿ, ಅವರ ಒಂದು ವೃತ್ತಿಪರ ಕೌಶಲ್ಯ ಹಾಗೇನೆ ಅವರ ದಕ್ಷತೆ ವೃದ್ಧಿಸೋದಕ್ಕೋಸ್ಕರ ಬೋಧನ ವಿನ್ಯಾಸವು ಬಹಳನೆ ಸಹಾಯ ಮಾಡುತ್ತೆ. ಅವರ ಬೋಧನಾ ಶೈಲಿ ಆಗಿರ್ಬೋದು, ಹಾಗೇನೆ ಅವರು ಬೋಧನೆ ಮಾಡ್ತಕ್ಕಂತಹ ಒಂದು ಪದ್ಧತಿ ಆಗಿರ್ಬೋದು, ಸೊ ಅದು ಅವರಿಗೆ ಅವ್ರ ವೃತ್ತಿಪರ ಕೌಶಲ್ಯಕ್ಕೆ ತುಂಬಾ ಸಹಾಯ ಮಾಡ್ತಕ್ಕಂಥದ್ದು. ಈ ಬೋಧನಾ ವಿಧಾನವನ್ನು ಎಲ್ಲರೂ ಬಳಸ್ತಾರೆ, ಬೋಧನಾ ಪ್ರಕ್ರಿಯೆನೂ ಅಷ್ಟೇ, ಬೋಧನಾ ಉಪಕರಣಗಳು ಅಷ್ಟೇ. ಸೊ ಬೋಧನಾ ವಿನ್ಯಾಸ ಬಹಳನೆ ಮುಖ್ಯವಾದದ್ದು. ನೆಕ್ಸ್ಟ್ ನಾವು ಈಗ 11ನೇ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ ಹೀಗಿದೆ, ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನ ಕೊಡಲು ಸೂಕ್ತವಾದಂತಹ ವಿಷಯ ಯಾವುದು? ನೈತಿಕತೆಯನ್ನ ನಾವು ಬೆಳೆಸ್ಬೇಕಪ್ಪ ಮಕ್ಕಳಲ್ಲಿ, ಹಾಗೇನೆ ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಇಷ್ಟು ಉಪಶಾಖೆಗಳು ಬರುತ್ತೆ. ಸೊ ಈ 4ರಲ್ಲಿ ಯಾವ್ದು ರೈಟ್ ಆನ್ಸರ್? ಎಸ್, ಅಫ್ಕೋರ್ಸ್, ಇತಿಹಾಸ ವಿಷಯದಿಂದ ನಾವು ನೈತಿಕ ತರಬೇತಿಯನ್ನ ಮಕ್ಕಳಿಗೆ ಸುಲಭವಾಗಿ ಕೊಡ್ಬೋದು. ಹೇಗೆ ಹೇಳ್ತೀವಿ ನಾವು ಇತಿಹಾಸದ ಮೂಲಕ? ಯಾಕೆ ಭೌಗೋಳಶಾಸ್ತ್ರದ ಮೂಲಕ ಕೊಡೋಕ್ಕಾಗಲ್ವಾ? ಅರ್ಥಶಾಸ್ತ್ರದ ಮೂಲಕ ಕೊಡೋಕ್ಕಾಗಲ್ವಾ? ಸಮಾಜಶಾಸ್ತ್ರ, ಸಮಾಜದ ಬಗ್ಗೆ ಕಳಕಳಿ ಇರುತ್ತೆ, ಇದ್ರ ಮೂಲಕ ನೈತಿಕತೆ ಕೊಡೋಕ್ಕಾಗಲ್ವಾ? ಎಸ್, ಕೊಡ್ಬೋದು. ಬಟ್ ಮುಖ್ಯವಾಗಿ ನಾವು ಇತಿಹಾಸದ ಮೂಲಕ ಕೊಡ್ಬೋದು. ಯಾಕೆ ಅಂತಂದ್ರೆ ಈಗ ಅಶೋಕನನ್ನ ನಾವು ಉದಾಹರಣೆಗೆ ತಗೊಂಡ್ರೆ, ಕೇವಲ ಒಂದು ಯುದ್ಧದಿಂದ ಮನನೊಂದು ಆತ
ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಪ್ರಜೆಗಳ ಹಿತಕ್ಕಾಗಿ ಆತ ಬದುಕ್ತಾನೆ. ಅಂದ್ರೆ ಆತನ ನೈತಿಕತೆ ನಾವು ಅಲ್ಲಿ ತಿಳ್ಕೊಳ್ಬಹುದು. ಮಕ್ಕಳಿಗೆ ಆತನ ಬಗ್ಗೆ ವಿವರಿಸುವುದರ ಮುಖಾಂತರ ಮಕ್ಕಳಲ್ಲಿ ಈಸಿಯಾಗಿ ನೈತಿಕ ಬೆಳವಣಿಗೆಯನ್ನ ನಾವು ತುಂಬಬಹುದು. ಅಶೋಕ ಅಷ್ಟೇ ಅಲ್ಲ, ಅಂತಹ ರಾಜ ಮಹಾರಾಜರುಗಳು ಸಾಕಷ್ಟು ಜನ ಇದ್ದಾರೆ ನಮ್ಮ ಭಾರತದ ಇತಿಹಾಸದಲ್ಲಿ. ಅಂತರ ಇತಿಹಾಸವನ್ನು ನಾವು ತಿಳಿಸೋದ್ರ ಮುಖಾಂತರ ಈಸಿಯಾಗಿ ಈ ಒಂದು ತರಬೇತಿಯನ್ನು ಕೊಡ್ಬೋದು. ಹಾಗೆಯೇ ಅರ್ಥಶಾಸ್ತ್ರದ ಮೂಲಕ ಆರ್ಥಿಕತೆ ಬಗ್ಗೆ ತಿಳಿಸ್ಬೋದು ಈಸಿಯಾಗಿ. ಭೂಗೋಳಶಾಸ್ತ್ರದ ಬಗ್ಗೆ ನಮ್ಮ ಭೂಮಿಯ ಒಂದು ಆಕಾರ ಆಗಿರ್ಬೋದು, ಭೂಮಿಯ ರಚನೆ ಆಗಿರ್ಬೋದು, ಹೀಗೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನ ತಿಳಿಸೋಕೆ ಸಾಧ್ಯ. ಅಂದರೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಈ ಭೂಗೋಳಶಾಸ್ತ್ರದಿಂದ ನಾವು ಬೆಳೆಸ್ಬೋದು. ಹಾಗೆಯೇ ಸಮಾಜಶಾಸ್ತ್ರವೂ ಅಷ್ಟೇ, ಸಾಮಾಜಿಕ ಚಿಂತನೆಯನ್ನು ಬೆಳೆಸ್ಬೋದು ನಾವು. ಓಕೆ, ಹಾಗಿದ್ರೆ ಈಗ ನಾವು 12ನೇ ಪ್ರಶ್ನೆಗೆ ಹೋಗೋಣ. ತಮ್ಮದೇ ಆದಂತಹ ಸಂಪ್ರದಾಯ ರೂಢಿಗಳಿಗೆ ಗೌರವವನ್ನ ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತೆ? ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಆಪ್ಷನ್ಸ್ಗಳು ಹೀಗಿದ್ದಾವೆ. 4 ಆಪ್ಷನ್ಸ್ಗಳ ಪೈಕಿ ರೈಟ್ ಆನ್ಸರ್ ಯಾವುದು ಅಂದ್ರೆ ಸ್ಥಳೀಯ ಇತಿಹಾಸ. ಹೇಗೆ ನೋಡಿ, ನಮ್ದೇ ಆದಂತಹ ಸಂಪ್ರದಾಯ, ನಮ್ದೇ ಆದಂತಹ ಆಚರಣೆ, ನಮ್ದೇ ಆದಂತಹ ಒಂದು ಗೌರವ, ನೀತಿ ನಿಯಮಗಳು, ಇವುಗಳನ್ನೆಲ್ಲ ವಿದ್ಯಾರ್ಥಿಗಳಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂತಂದ್ರೆ ನಮಗೆ ಸ್ಥಳೀಯ ಇತಿಹಾಸ ಬಹಳನೇ ಸಹಾಯ ಮಾಡುತ್ತೆ. ಪ್ರಾಂತೀಯ ಇತಿಹಾಸ ಅಂದ್ರೆ ಅದು ತುಂಬಾ ದೂರ ಆಯ್ತು, ರಾಷ್ಟ್ರೀಯ ಇತಿಹಾಸ ಅಷ್ಟೇ. ಜಾಗತಿಕ ಇತಿಹಾಸ ಅಂದ್ರೆ ಅದು ಜಾಗತಿಕ ಮಟ್ಟದಲ್ಲಾಯ್ತು, ಅದು ನಮ್ಗೆ ಅಷ್ಟು ಗೋಚರ ಆಗಲ್ಲ, ಅದು ನಮಗೆ ಅಷ್ಟು ಅರ್ಥ ಆಗಲ್ಲ. ಮೀನ್ಸ್ ನಮಗೆ ಅದು ಕಣ್ಣಿಗೆ ಕಂಡಿಲ್ಲ. ಸ್ಥಳೀಯ ಇತಿಹಾಸ ಅಂದ್ರೆ ನಾವು ನೋಡ್ತಾ ಇರ್ತೀವಿ, ನಾವು ನೋಡಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ, ಹಾಗಾಗಿ ಅದು ಬೇಗನೆ ನಮಗೆ ಅಟ್ಯಾಚ್ ಆಗುತ್ತೆ. ಸೊ ಮಕ್ಕಳಿಗೆ ನಾವೇನೇ ಸಂಪ್ರದಾಯಗಳು ರೂಢಿಗಳ ಬಗ್ಗೆ ತಿಳಿಸ್ಬೇಕು, ಅವರಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಸ್ಥಳೀಯ ಇತಿಹಾಸ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಈಗ ನಾವು 13ನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ. 13ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ, ಹೀಗೆಂದು ವ್ಯಾಖ್ಯಾನಿಸಿದವರು. ನೋಡಿ ಎಂತ ಒಳ್ಳೆ ಮಾತು, ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದಂತಹ ಒಂದು ಸಂಭಾಷಣೆ ಅಂತೆ. ಸೊ ಈಗಂತೇಳಿ ಯಾಕೆ ಕರೀತಾರೆ ಅಂದ್ರೆ, E.H. Carr ಅವರು ಈ ರೀತಿಯಾಗಿ ಇತಿಹಾಸವನ್ನ ವ್ಯಾಖ್ಯಾನಿಸ್ತಾರೆ. ಇವರು ಒಬ್ಬ ಶ್ರೇಷ್ಠ ಇತಿಹಾಸ ತಜ್ಞರಾಗಿದ್ರು. ಓಕೆ, ಹಾಗಾದ್ರೆ ನಾವು ಈಗ 14ನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ. 14ನೇ ಪ್ರಶ್ನೆ ಹೀಗಿದೆ, ಸಮಾಜ ವಿಜ್ಞಾನದಲ್ಲಿ ಈ ಕಲಿಕೆ ಅಂದ್ರೆ ಏನು? ಸೊ ನೋಡಿ, ಆಪ್ಷನ್ಸ್ಗಳು ಶೈಕ್ಷಣಿಕ ಕಲಿಕೆ, ವಿದ್ಯುನ್ಮಾನ ಕಲಿಕೆ, ಪ್ರಯತ್ನ ರಹಿತ ಕಲಿಕೆ, ಉತ್ಸಾಹ ಭರಿತ ಕಲಿಕೆ. ಈ ಕಲಿಕೆ ಅಂತಂದ್ರೆ ವಿದ್ಯುನ್ಮಾನ ಕಲಿಕೆ, ಎಲೆಕ್ಟ್ರಾನಿಕ್ ಲರ್ನಿಂಗ್ ಅಂತೇಳಿ ಕರಿತೀವಿ. ಈಗ ಸಮಾಜ ವಿಜ್ಞಾನದಲ್ಲೂ ಕೂಡ ಸಾಕಷ್ಟು ಒಂದು ವೈಜ್ಞಾನಿಕ ರೀತಿಯ ಒಂದು ದೃಷ್ಟಿಕೋನದಿಂದ ಇಲ್ಲಿಯೂ ಕೂಡ ಈ ಕಲಿಕೆಯನ್ನ ಆರಂಭ ಮಾಡಲಾಗಿದೆ. ಈಗ ಪ್ರೊಜೆಕ್ಟರ್ಗಳನ್ನ ಯೂಸ್ ಮಾಡೋದ್ರ ಮುಖಾಂತರ, ಮಕ್ಕಳಿಗೆ ನೈಜವಾದಂತಹ ಡಾಕ್ಯುಮೆಂಟ್ರಿಗಳನ್ನ ತೋರಿಸೋದ್ರ ಮುಖಾಂತರ, ಆಮೇಲೆ ದೇಶ ಪ್ರೇಮವನ್ನ ಬೆಳೆಸೋದಕ್ಕೋಸ್ಕರ ಮಹಾನ್ ಸ್ಟ್ರಗಲ್ ಫ್ರೀಡಮ್ ಫೈಟರ್ ಒಂದು ಜೀವನ ಚರಿತ್ರೆಯನ್ನು ತೋರಿಸೋದ್ರ ಮುಖಾಂತರ ಸಾಕಷ್ಟು ಇದ್ರ ಪ್ರಯತ್ನವೂ ಕೂಡ ನಡೀತಾ ಇದೆ. ಹಾಗೆಯೇ ಎಲ್ಲ ಶಾಲೆಗಳಲ್ಲೂ ಕೂಡ ಲಭ್ಯ ಇದೆ. ಓಕೆ, ಹಾಗಾದ್ರೆ ವಿದ್ಯುನ್ಮಾನ ಕಲಿಕೆ ರೈಟ್ ಆನ್ಸರ್. ಹಾಗಾದ್ರೆ ಇವಾಗ ನಾವು 15ನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ. 15ನೇ ಪ್ರಶ್ನೆ ಹೀಗಿದೆ, ಯಾವ ಬೋಧನಾ ವಿಧಾನದಲ್ಲಿ ಮಾದರಿ ಸಂಸತ್ತನ್ನು ಒಂದು ಚಟುವಟಿಕೆಯಾಗಿ ವ್ಯವಸ್ಥೆ ಮಾಡಬಹುದು? ಈ ಮಾದರಿ ಸಂಸತ್ತನ್ನು ಒಂದು ಚಟುವಟಿಕೆಯಾಗಿ ತಗೊಳ್ಬೇಕು. ಸೊ ಅದನ್ನ ಯಾವ ಬೋಧನಾ ವಿಧಾನದಲ್ಲಿ ನಾವು ಮಾಡ್ಬೋದು? ಆಪ್ಷನ್ಸ್ಗಳು ಈ ರೀತಿಯಾಗಿದ್ದಾವೆ. ನೋಡಿ, ಈ ಸಮೀಕ್ಷಣಾ ವಿಧಾನದಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಯಾವುದೇ ಒಂದು ವಿಚಾರದ ಬಗ್ಗೆ ಸಮೀಕ್ಷೆಯನ್ನ ಕೈಗೊಳ್ಬೇಕಾಗುತ್ತೆ. ಅದ್ರ ಹಿಂದಿಂದು ಮುಂದಿಂದಾಗಿರ್ಬೋದು, ಅದ್ರ ನಡವಳಿಕೆಗಳಾಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ಅವೆಲ್ಲವನ್ನ ನಾವು ಸಮೀಕ್ಷೆ ಮಾಡ್ಬೇಕಾಗುತ್ತೆ. ಸೊ ಅದೊಂದು. ಹಾಗೇನೆ ಈ ಮೂಲಾಧಾರ ವಿಧಾನ ಅಂತೇಳಿ ಹೇಳ್ತೀವಿ. ಯಾವುದೇ ಒಂದು ರಾಜಮನೆತನ ಇತ್ತು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಮಗೆ ಮೂಲಾಧಾರ ಬೇಕಾಗುತ್ತೆ ಅಲ್ವಾ? ಹಾಗೆಯೇ ಸಮಸ್ಯೆ ಪರಿಹಾರ ವಿಧಾನ, ಒಂದು ಸಮಸ್ಯೆ ಇದ್ದಲ್ಲಿ ಅದನ್ನ ಪರಿಹಾರ ಮಾಡೋದಕ್ಕೆ ಸಾಕಷ್ಟು ಹಂತಗಳ ಮುಖಾಂತರ ಅವುಗಳನ್ನ ಪರಿಹಾರ ಮಾಡಬೇಕಾಗುತ್ತೆ. ಬಟ್ ಆದ್ರೆ ಇಲ್ಲಿ ಪ್ರಾತ್ಯಕ್ಷಿಕೆಯ ವಿಧಾನ ಇದೆ ಅಲ್ಲ, ಇದು ಪ್ರತ್ಯಕ್ಷವಾಗಿ ಮಾದರಿ ಸಂಸತ್ತನ್ನ ನಮ್ಮ ಕಣ್ಣೆದುರಿಗೆ ಇದೆ, ಇವಾಗ ಆಲ್ರೆಡಿ ನಡೀತಾ ಇದೆ. ಸೊ ಅಟ್ ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಸಂಸತ್ ಇರ್ತಕ್ಕಂಥದ್ದನ್ನ ಕಾಣ್ತೇವೆ. ಇದೊಂದು ಪ್ರಾತ್ಯಕ್ಷಿಕೆಯ ಒಂದು ವಿಧಾನವನ್ನಾಗಿ ಈ ಒಂದು ಚಟುವಟಿಕೆಯನ್ನ ನಾವು ವ್ಯವಸ್ಥೆ ಮಾಡ್ಬೋದು. ಪ್ರತ್ಯಕ್ಷವಾಗಿ ಹೇಗಿದೆ ಅದು ನಾವು ನೋಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಒಂದು ಚಟುವಟಿಕೆಯನ್ನು ನಾವು ನಿರ್ವಹಿಸ್ಬೋದು. ಸೊ ರೈಟ್ ಆನ್ಸರ್ ಆಪ್ಷನ್
4. ನೆಕ್ಸ್ಟ್ ನಾವೀಗ 16ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಸಮೂಹ ಚಿಂತನೆ ಅಥವಾ ಸಾಮೂಹಿಕ ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲ. ಚರ್ಚಾ ವಿಧಾನ, ಮೂಲಾಧಾರ ವಿಧಾನ, ಉಪನ್ಯಾಸ ವಿಧಾನ, ಸಮೀಕ್ಷಣಾ ವಿಧಾನ. ಇಲ್ಲಿ ಸಮೂಹ ಚಿಂತನೆ ಅಂತ ಹೇಳ್ತೇವೆ, ಅಂದರೆ ಒಂದು ಗುಂಪಿನ ಯೋಚನೆ, ಸಾಮೂಹಿಕ ನಿರ್ಧಾರ ಅಂದರೆ ಒಂದು ಗುಂಪಿನಲ್ಲಿ ಎಲ್ಲರೂ ಕೂಡ ನಿರ್ಧಾರವನ್ನು ಕೈಗೊಳ್ಳೋದು. ಇದೊಂದು ಬೋಧನಾ ವಿಧಾನದ ಅನುಕೂಲ. ಯಾವುದಾಗಿರ್ಬೋದು ಹಾಗಾದರೆ? ಅಂದರೆ ಆಪ್ಷನ್ ಫಸ್ಟ್ ಏನು ಹೇಳುತ್ತೆ? ಚರ್ಚಾ ವಿಧಾನ. ಸೊ ಯಾವುದೇ ಒಂದು ಚರ್ಚೆಯನ್ನು ಕೈಗೊಳ್ಬೇಕಾದ್ರೆ ಏಕ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವರು ಒಂದು ಗುಂಪನ್ನು ರಚನೆ ಮಾಡಿಕೊಂಡು ಆ ಗುಂಪಲ್ಲಿ ಡಿಸ್ಕಷನ್ ಮಾಡಿ ನಂತರ ಅವರು ಚರ್ಚೆಗಿಳಿತಾರೆ. ಸೊ ಹಾಗಾಗಿ ಈ ಬೋಧನಾ ವಿಧಾನ ಬಹಳನೇ ಸಹಾಯಕವಾದಂಥದ್ದು. ಈಗ ಆಲ್ರೆಡಿ ನಾನು ಮೂಲಾಧಾರ ವಿಧಾನದ ಬಗ್ಗೆ ಹೇಳಿದ್ದೀನಿ. ಉಪನ್ಯಾಸ ವಿಧಾನ ಅಂತಂದರೆ ಇಲ್ಲಿ ಒಬ್ಬರು ಟೀಚರ್ ಆಗಿರ್ಬೋದು ಅಥವಾ ಪ್ರೊಫೆಸರ್ ಆಗಿರ್ಬೋದು ಒಬ್ಬರು ಪಾಠವನ್ನು ಮಾಡ್ತಾ ಇದ್ದರೆ ಎಲ್ಲ ವಿದ್ಯಾರ್ಥಿಗಳು ಕೂತ್ಕೊಂಡು ಕೇಳೋದು, ಇದು ಉಪನ್ಯಾಸ ವಿಧಾನ. ಇತ್ತೀಚೆಗೆ ಇದನ್ನು ಕೂಡ ಹೈಯರ್ ಸ್ಟಡೀಸ್ ಅಂದರೆ ಉನ್ನತ ಶಿಕ್ಷಣದಲ್ಲಿ ಈ ವಿಧಾನ ಅನ್ವಯ ಆಗ್ತಾ ಇದೆ. ಹಾಗೆ ಸಮೀಕ್ಷಣಾ ವಿಧಾನದ ಬಗ್ಗೆನೂ ಕೂಡ ನಾನು ನಿಮ್ಮೊಂದಿಗೆ ಹೇಳಿದ್ದೇನೆ. ಸೊ ಚರ್ಚಾ ವಿಧಾನ ಬಹಳನೇ ಒಂದು ಪ್ರಚಲಿತವಾಗಿರ್ತಕ್ಕಂಥ ಪ್ರಮುಖವಾದಂಥ ವಿಧಾನ. ಹಾಗಾದರೆ ಈಗ 17ನೇ ಪ್ರಶ್ನೆ ನೋಡೋಣ. ಸೊ 17ನೇ ಪ್ರಶ್ನೆ ಹೇಗಿದೆ? ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವಂತಹ ಒಂದು ಸಾಧನ. ನೋಡಿ, ಕಾಲರೇಖೆ ಅಂದ ತಕ್ಷಣ ನಮಗೆ ಕಾಲಪ್ರಜ್ಞೆಯ ಜ್ಞಾನ ಇರಬೇಕು. ನೋಡೋಣ, ಭೂಪಟದ ಮುಖಾಂತರ ನಾವು ಹೇಗೆ ಕಾಲಪ್ರಜ್ಞೆಯನ್ನು ಮೂಡಿಸೋಕ್ಕೆ ಸಾಧ್ಯ? ಭೂಪಟದಲ್ಲಿ ಸಾಮ್ರಾಜ್ಯಗಳ ವಿಸ್ತರಣೆಯನ್ನು ನೋಡ್ಬೋದು, ರಾಜ್ಯಗಳನ್ನು ನೋಡ್ಬೋದು, ಆಮೇಲೆ ನದಿಗಳ ಹರಿವುಗಳನ್ನು ನೋಡ್ಬೋದು, ಪ್ರಾಕೃತಿಕ ವಿಭಾಗಗಳನ್ನು ನೋಡ್ಬೋದು. ಬಟ್ ಕಾಲಪ್ರಜ್ಞೆ ಅಲ್ಲಿ ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. ತಕ್ತೆ ಮುಖಾಂತರನೂ ಕೂಡ ಅಷ್ಟೇ. ಹಾಗೆಯೇ ಮಾದರಿಗಳು, ಏನು ಗ್ಲೋಬ್ಸ್ ಅಂತೇಳಿ ಹೇಳ್ತೀವಿ, ಮಾಡೆಲ್ಸ್ ಅಂತೇಳಿ ಹೇಳ್ತೀವಿ, ಅದ್ರ ಮುಖಾಂತರ ನಾವು ಕಾಲಗಳ ಬಗ್ಗೆ ತಿಳಿಸೋದಕ್ಕೆ ಸಾಧ್ಯ ಆಗಲ್ಲ. ಮುಖ್ಯವಾಗಿ 4ನೇ ಆಪ್ಷನ್ ಏನಿದೆ ನೋಡಿ, ಕಾಲರೇಖೆ. ಸೊ ಕಾಲರೇಖೆ ಘಟನಾವಳಿಗಳನ್ನು ನಾವು ಕಾಲರೇಖೆಯ ಮುಖಾಂತರ ಮಕ್ಕಳಿಗೆ ಆರಾಮಾಗಿ ನಾವು ತೋರಿಸ್ಬೋದು. ಕಾಲಪ್ರಜ್ಞೆಯನ್ನು ಹೀಗೆ ನಾವು ಕಾಲರೇಖೆ ತೋರಿಸುವುದರ ಮುಖಾಂತರ ವೃದ್ಧಿಸ್ಬೋದು. ಎಸ್, ಹಾಗಿದ್ರೆ 18ನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. 18ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸಮಾಜದ ಜೀವಕೋಶ ಅಂತೇಳಿ ಯಾವ ಅಂಶವನ್ನು ನಾವು ಕರಿತೇವೆ? ಸಂಸ್ಕೃತಿ, ಸಂಪ್ರದಾಯ, ಪದ್ಧತಿ, ಕುಟುಂಬ. ನೋಡಿ, ಸಮಾಜದ ಒಂದು ಚಿಕ್ಕ ಘಟಕ ಅಂತೇಳಿ ಕರಿತೀವಿ ಈ ಕುಟುಂಬವನ್ನು. ಹಾಗಾಗಿ ಸಮಾಜದ ಜೀವಕೋಶವೇ ಕುಟುಂಬ. ಒಂದು ಕುಟುಂಬ ಬದಲಾವಣೆ ಆಯಿತು ಅಂತಂದರೆ ಆ ಸುತ್ತಮುತ್ತಲಿನ ಸಮುದಾಯ ಬದಲಾವಣೆ ಆಗುತ್ತೆ. ಸಮುದಾಯ ಬದಲಾವಣೆ ಆಯಿತು ಅಂದರೆ ಒಂದು ಗ್ರಾಮನೇ ಬದಲಾವಣೆ ಆಗುತ್ತೆ. ಹೀಗೆ ಒಂದರಿಂದ ಒಂದು ಮಾದರಿಯನ್ನು ಪಡ್ಕೊಂಡು ಇಡೀ ನಮ್ಮ ದೇಶನೇ ಬದಲಾವಣೆ ಆಗಂತಹ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಹಾಗಾಗಿ ಕುಟುಂಬವು ಸಮಾಜದ ಒಂದು ಜೀವಕೋಶ ಅಂತೇಳಿ ನಾವು ಹೇಳ್ಬೋದು. ಸೊ ಹಾಗಾದರೆ 19ನೇ ಪ್ರಶ್ನೆ ಫ್ರೆಂಡ್ಸ್ ಹೀಗಿದೆ. ವಿಮರ್ಶಾತ್ಮಕ ತನಿಖಾ ವಿಧಾನ. ಸೊ ಇದು ಹೇಗಿರುತ್ತೆ? ಇದು ಶಿಕ್ಷಕ ಕೇಂದ್ರಿತನ, ಪ್ರಕ್ರಿಯೆ ಕೇಂದ್ರಿತನ, ಚಟುವಟಿಕೆ ಕೇಂದ್ರಿತನ ಅಥವಾ ವಿದ್ಯಾರ್ಥಿ ಕೇಂದ್ರಿತನ? ನೋಡಿ, ಇವಾಗ ನಮ್ಮ ಶಿಕ್ಷಣ ನೀತಿ ಇರ್ತಕ್ಕಂಥದ್ದೇ ಈ ಮಗು ಕೇಂದ್ರಿತವಾದಂಥ ಶಿಕ್ಷಣ ನೀತಿ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಅಂದರೆ ಇಲ್ಲಿ ಶಿಕ್ಷಕ, ಬೋಧನೆ, ಮಗು, ಇಲ್ಲಿ ಯಾರು ಕೇಂದ್ರ ಬಿಂದು ಆಗಿರ್ತಾರೆ ಅಂದರೆ ಮಗುವನ್ನು ನಾವು ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಶಿಕ್ಷಣವನ್ನು ನೀಡಬೇಕಾಗುತ್ತೆ. ಅದೇ ರೀತಿಯಾಗಿ ವಿಮರ್ಶ ತನಿಖಾವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯಲ್ಲಿ ಕೇಂದ್ರೀಕೃತನಾಗಿರ್ತಾನೆ. ಶಿಕ್ಷಕ ಕೇಂದ್ರಿತನಾಗಿರಲ್ಲ, ಪ್ರಕ್ರಿಯೆನೂ ಅಲ್ಲ, ಚಟುವಟಿಕೆನೂ ಅಲ್ಲ, ಬದಲಾಗಿ ವಿದ್ಯಾರ್ಥಿಯನ್ನು ಕೇಂದ್ರವಾಗಿಟ್ಕೊಂಡು ವಿಮರ್ಶಾತ್ಮಕ ಚಿಂತನೆಯನ್ನು ನಡೆಸಬೇಕಾಗುತ್ತೆ. ಎಸ್, ಹಾಗಿದ್ರೆ 20ನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಫ್ರೆಂಡ್ಸ್. 20 ನೋಡಿ, ಇತಿಹಾಸ ಬೋಧನೆಯ ಯೋಜನಾ ವಿಧಾನದ ಮೊದಲ ಹಂತ. ನೋಡಿ, ಇತಿಹಾಸ ಬೋಧನೆ ಅನ್ನೋದಕ್ಕಿಂತನೂ ಕೂಡ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಸಾಕಷ್ಟು ಬೋಧನಾ ಪದ್ಧತಿಗಳು ಬರ್ತವೆ. ಸಮಸ್ಯೆ ಪರಿಹಾರ ಬೋಧನಾ ವಿಧಾನ, ಯೋಜನಾ ವಿಧಾನ, ಚರ್ಚಾ ವಿಧಾನ, ಕಥನ ವಿಧಾನ, ಆಮೇಲೆ ಪ್ರಾತ್ಯಕ್ಷಿಕ ವಿಧಾನ, ಜೀವನ ವೃತ್ತಾಂತ, ನಂತರ ಪ್ರತಿಗಾಮಿ ಯೋಜನೆ, ಯೋಜನಾ ವಿಧಾನ, ಹೀಗೆ ಹತ್ತು ಹಲವಾರು ಸಾಕಷ್ಟು ಯೋಜನಾ ವಿಧಾನಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ 10 ಯೋಜನಾ ವಿಧಾನಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂದರೆ 100% ಅದ್ರ ಮೇಲೆ ನಿಮಗೆ ಟಿ ಇ ಟಿ ಆಗಿರ್ಬೋದು, ನೆಕ್ಸ್ಟ್ ಬರೋಂಥ ಸಿ ಇ ಟಿ ಆಗಿರ್ಬೋದು, 100% ಪ್ರಶ್ನೆಗಳು ಉದ್ಭವ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಥಿಯರಿ ಕ್ಲಾಸ್ ಕೊಡ್ತಾ ಹೋಗ್ತೀನಿ ಮುಂದೆ. ಹಾಗಾದರೆ ಈ ಯೋಜನಾ ವಿಧಾನದ ಮೊದಲ ಹಂತ ಯಾವುದು ಅಂತಂದರೆ,
ಯೋಜನೆಯ ಆಯ್ಕೆ, ಸನ್ನಿವೇಶವನ್ನು ಒದಗಿಸ್ಕೊಡೋದು, ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು, ಯೋಜನೆಯನ್ನು ಯೋಚಿಸುವುದು. ಸೊ ರೈಟ್ ಆನ್ಸರ್ ಯಾವುದಿಲ್ಲಿ ಹಾಗಾದರೆ? ಮೊದಲು ನಾವು ಏನು ಮಾಡಬೇಕು ಅಂತಂದರೆ, ಯೋಜನೆಯನ್ನು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಸನ್ನಿವೇಶವನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ನಂತರ ಯೋಜನೆ ಆಯ್ಕೆ ಆಗುತ್ತೆ, ಯೋಜನೆಯನ್ನು ಯೋಚಿಸಬೇಕು, ಹಾಗೆಯೇ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನಾವೀಗ 21ನೇ ಪ್ರಶ್ನೆ ಕಡೆಗೆ ಹೋಗೋಣ. 21ನೇ ಪ್ರಶ್ನೆ ಹೀಗಿದೆ, ಈ ಕೆಳಗೆ 4 ಆಪ್ಷನ್ಸ್ ಇದ್ದಾವೆ. ಸೊ ಈ ಒಂದು ಕೆಳಗೆ ಈ ಕೆಳಗಿನವುಗಳಲ್ಲಿ 3 ಆಯಾಮಗಳನ್ನು ಹೊಂದಿರುವಂತಹ ಬೋಧನಾ ಸಲಕರಣೆ ಯಾವುದು? ನೋಡಿ, ಆಪ್ಷನ್ಸ್ಗಳು ಗೋಳ, ಭೂಪಟ, ಚಾರ್ಟ್ ಮತ್ತು ಮಾದರಿ. ಸೊ 3 ಆಯಾಮಗಳನ್ನು ಹೊಂದಿರತಕ್ಕಂಥ ಒಂದು ಬೋಧನಾ ಸಲಕರಣೆ ಅಂತೇಳಿ ನಾವು ಮಾದರಿಯನ್ನು ಕರೀತೇವೆ. ಸೊ ಮಾಡೆಲ್ಸ್ ಅಂತೇಳಿ ಹೇಳ್ತೀವಿ ನೋಡಿ. ಇದು ಬೋಧನೆಗೂ ಕೂಡ ಸಹಾಯ ಮಾಡುತ್ತೆ, ಕಲಿಕೆಗೂ ಕೂಡ ಸಹಾಯ ಮಾಡುತ್ತೆ, ಬೋಧನಾ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯೋದಕ್ಕೆ ಈ ಮಾಡೆಲ್ ಭಾಳ ಸಹಾಯ ಮಾಡುತ್ತೆ. ಎಸ್, ಹಾಗಿದ್ರೆ 22ನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. 22ನೇ ಪ್ರಶ್ನೆ ಹೀಗಿದೆ, ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ದೊರೀತಕ್ಕಂಥದ್ದು ಯಾವುದ್ರಿಂದ? ಎಸ್, ಆಪ್ಷನ್ಸ್ ನೋಡಿ, ಧರ್ಮದಿಂದ, ಸಮವಯಸ್ಕರಿಂದ, ಶಾಲೆಯಿಂದ, ಕುಟುಂಬದಿಂದ. ನಮ್ಮ ಸಾಮಾಜಿಕವಾಗಿ ನಾವು ಎಲ್ಲ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಸೊ ಸಮಾಜದಲ್ಲಿ ಬದುಕೋ ಒಂದು ಕಾರಣ ಏನಪ್ಪ ಅಂತಂದರೆ, ನಮಗೆ ಆದರ್ಶತೆ ಬಹಳನೇ ಮುಖ್ಯ. ಸೊ ಆ ಆದರ್ಶವನ್ನು ಪಡ್ಕೊಳ್ಬೇಕು ಅಂದರೆ ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ಸೊ ಅದು ಸಿಗೋದು ಧರ್ಮದಿಂದ. ಸೊ ಅಂದರೆ ಒಳ್ಳೆ ಧರ್ಮ, ಒಳ್ಳೆ ಧರ್ಮವನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಧರ್ಮದಿಂದ ನಮಗೆ ಆದರ್ಶದ ತಳಹದಿ ದೊರೆಯುತ್ತೆ. 23ನೇ ಪ್ರಶ್ನೆ ಫ್ರೆಂಡ್ಸ್ ಈ ರೀತಿಯಾಗಿದೆ ನೋಡಿ, ಭೂಗೋಳಶಾಸ್ತ್ರ ಕೇಳಿದ್ರಲ್ವಾ, ಈ ಭೂಗೋಳಶಾಸ್ತ್ರದ ಯಾವ 2 ಉಪಶಾಖೆಗಳು ಭೌತಿಕ ಭೂಗೋಳಶಾಸ್ತ್ರದ ಭಾಗಗಳೆಂದು ಪರಿಗಣಿಸಲಾಗಿದೆ? ಸೊ ಆಪ್ಷನ್ಸ್ಗಳು ಇದ್ದಾವೆ, ನೋಡ್ಬೋದು ನೀವು. ಈ ಪ್ರಾದೇಶಿಕ ಮತ್ತು ಹವಾಮಾನ ಶಾಸ್ತ್ರಗಳು ಇವೇನಿದಾವಲ್ಲ, ಈ ಪ್ರಾದೇಶಿಕತೆ ಅಂದರೆ ನಮ್ಮ ಒಂದು ಪ್ರದೇಶದ ಭೂಗೋಳ ಆಗಿರ್ಬೋದು, ಒಂದು ಪ್ರದೇಶದ ಭೂಗೋಳ ಆಗಿರ್ಬೋದು. ಹಾಗೆಯೇ ಹವಾಮಾನ ಶಾಸ್ತ್ರಗಳು ಅಂತಂದರೆ ವಾಯುಗುಣದ ಬಗ್ಗೆ ತಿಳಿಸ್ಕೊಡುತ್ತೆ. ಇಲ್ಲಿ ಕೇಳಿರೋದು ಭೌತಿಕ ಭೂಗೋಳಶಾಸ್ತ್ರದ ಭಾಗಗಳು ಯಾವುವು ಅಂತ ಕೇಳಿದ್ದಾರೆ. ಹಾಗೆಯೇ ವಸತಿ ಭೂಗೋಳಶಾಸ್ತ್ರ ಮತ್ತು ಜೀವ ಭೂಗೋಳಶಾಸ್ತ್ರ. ನೆಕ್ಸ್ಟ್ 3ನೇ ಆಪ್ಷನ್ ಏನು ಹೇಳುತ್ತೆ, ಮಣ್ಣಿನ ಶಾಸ್ತ್ರ ಮತ್ತು ಸಾಗರ ಶಾಸ್ತ್ರಗಳು. ಇವೆರಡು ಏನಾಗ್ತವೆ ಅಂತಂದರೆ ಭೌತಿಕ ಭೂಗೋಳಶಾಸ್ತ್ರದ ಭಾಗಗಳು ಅಂತೇಳಿ ಇವುಗಳನ್ನ ಪರಿಗಣನೆಗೆ ತಗೊಂಡಿದ್ದಾರೆ. ಎಸ್, ನೆಕ್ಸ್ಟ್ ಹಾಗಾದರೆ 24ನೇ ಪ್ರಶ್ನೆಗೆ ಹೋಗೋಣ. 24ನೇ ಪ್ರಶ್ನೆ ಫ್ರೆಂಡ್ಸ್ ಹೀಗಿದೆ, ಫ್ರೆಂಡ್ಸ್ 24ನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ನೋಡಿ ಹೀಗಿದೆ, ಭೂಪಟದಲ್ಲಿ ಸ್ಥಳವನ್ನು ಗುರುತಿಸುವುದು ಇದಕ್ಕೆ ಸಂಬಂಧಿಸಿದೆ. ನೋಡೋಣ, ಇವೆಲ್ಲ ಬೋಧನಾ ಉದ್ದೇಶಗಳು, ಜ್ಞಾನ, ಗ್ರಹಿಕೆ, ಅನ್ವಯ, ಕೌಶಲ್ಯ. ಸೊ ನಾನು ಮೊದಲನೇ ಪ್ರಶ್ನೆಯಲ್ಲೇ ಹೇಳಿದ್ದೀನಿ ನಿಮಗೆ, ಭೂಪಟದಲ್ಲಿ ಸ್ಥಳವನ್ನು ಗುರುತಿಸ್ತಕ್ಕಂಥದ್ದು ಅದೊಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಬೋಧನಾ ಉದ್ದೇಶ. ಸೊ ಅನ್ವಯ ಅಂತಂದರೆ ರಾಜರ ಒಂದು ಜೀವನ ಆಗಿರ್ಬೋದು, ಅವ್ರು ನಡೆಸಿದಂತಹ ಪ್ರಾಮಾಣಿಕತೆ ಜೀವನ ಆಗಿರ್ಬೋದು, ಅವುಗಳನ್ನೆಲ್ಲ ನಾವು ಅನ್ವಯ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಇವಾಗ ನಾವು 25ನೇ ಪ್ರಶ್ನೆಗೆ ಹೋಗೋಣ. ಸೊ 25ನೇ ಪ್ರಶ್ನೆ ಈ ರೀತಿಯಾಗಿದೆ, ಸಮಾಜ ವಿಜ್ಞಾನ ಬೋಧನೆಯು ಬೆಳೆಸುವಂತಹ ಗುಣ ಯಾವುದು? ನೋಡಿ, ಈ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಹಲವು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ, ಪ್ರಾಮಾಣಿಕತೆ, ನೈತಿಕತೆ, ಆಮೇಲೆ ನೈಜ ಜೀವನದತ್ತ ಸಾಗುತ್ತೆ, ವಾಸ್ತವಿಕತೆ ಬಗ್ಗೆ ತಿಳ್ಕೊಳ್ತೀವಿ, ಸಾಕಷ್ಟು ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಳ್ತೇವೆ. ಸೊ ಈ 4 ಆಪ್ಷನ್ಸ್ಗಳ ಪೈಕಿ ಸೊ ರೈಟ್ ಆನ್ಸರ್ ಯಾವುದು ಅಂತಂದರೆ, ಆಪ್ಷನ್ ಫಸ್ಟ್ ಇದೆ ನೋಡಿ, ಬೇರೆ ಬೇರೆ ಅಭಿಪ್ರಾಯಗಳನ್ನು ಮತ್ತು ಪದ್ಧತಿಗಳನ್ನು ಇಲ್ಲಿ ನಾವು ಗೌರವಿಸ್ತೇವೆ. ಯಾಕೆಂದರೆ ಸಾಕಷ್ಟು ಧರ್ಮಗಳು ಬಂದು ಹೋಗ್ತವೆ ಇಲ್ಲಿ, ಎಲ್ಲ ಧರ್ಮಗಳನ್ನು ಕೂಡ ನಾವು ಗೌರವಿಸ್ತೇವೆ. ಹಾಗೆಯೇ ಬೇರೆ ಬೇರೆ ಅಭಿಪ್ರಾಯಗಳನ್ನಾಗಿರ್ಬೋದು, ಆಚರಣೆಗಳನ್ನಾಗಿರ್ಬೋದು, ಸಂಪ್ರದಾಯಗಳನ್ನಾಗಿರ್ಬೋದು, ಈ ಸಮಾಜ ವಿಜ್ಞಾನದ ಒಂದು ಬೋಧನೆಯಿಂದ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಳೇಬೇಕಾದಂತಹ ಗುಣ ಅದಾಗಿದೆ. ಓಕೆ, ಹಾಗಾದರೆ ಇಲ್ಲಿವರೆಗೂ ಕೂಡ ನಾವು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 25 ಪ್ರಶ್ನೆಗಳನ್ನು ಸಾಧ್ಯವಾದಷ್ಟು ವಿವರಣೆಯೊಂದಿಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ವಿಡಿಯೋ ಲೈಕ್ ಆಗಿದೆ ಅಂತೇಳಿ ಭಾವಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.